ರಾಜಕೀಯದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿರುವ ಗಣಿಧಣಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಘೋಷಣೆ ಮಾಡಿ ಈಗಾಗಲೇ ಹಲವರನ್ನ ತನ್ನತ್ತ ಸೆಳೆಯುತ್ತಿದ್ದಾರೆ. ರಾಜಕೀಯ ಆಟ ಶುರು ಮಾಡಿರುವ ಜನಾರ್ದನ್ ರೆಡ್ಡಿಗೆ ಇದೀಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಆಸ್ತಿ ಜಪ್ತಿಗೆ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆ ಸಿಬಿಐ ರಾಜ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ. ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಆಸ್ತಿಯನ್ನ ಅಕ್ರಮ ಮೂಲದಿಂದ ಖರೀದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಆಸ್ತಿ ಜಪ್ತಿಗೆ ಅನುಮತಿ ಕೋರಿ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಅರ್ಜಿ ಸಲ್ಲಿಸಿತ್ತು. 2022 ಆಗಸ್ಟ್ 30ರಂದು ಅರ್ಜಿ ಸಲ್ಲಿಸಿದ್ರೂ ಕೂಡ ಸರ್ಕಾರ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಸರ್ಕಾರಕ್ಕೆ ನಿರ್ದೇಶನ ನೀಡಲು ರಾಜ್ಯ ಸರ್ಕಾರದ ವಿರುದ್ಧ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿದೆ. ಅದ್ಯಾಕೊ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ಸಂಕಷ್ಟ ತಪ್ಪುವಂತೆ ಕಾಣ್ತಿಲ್ಲ. ಒಂದು ಸಮುದಾಯಕ್ಕೆ ಮೀಸಲಾತಿ ನೀಡುತ್ತಿದ್ದಂತೆ ಮತ್ತೊಂದು ಸಮುದಾಯ ನಮಗೂ ಮೀಸಲಾತಿ ನೀಡಿ ಅಂತ ಆಗ್ರಹ ಮಾಡ್ತಿವೆ. ಅದರ ಮಧ್ಯೆ ಒಕ್ಕಲಿಗ ಪಂಚಮಸಾಲಿಗೆ ಮೀಸಲಾತಿ ಹೆಚ್ಚಳ ಬೆನ್ನಲ್ಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕೂಡ ಮೀಸಲಾತಿಗೆ ಆಗ್ರಹಿಸಿದೆ. ಸರ್ಕಾರ 10% ಮೀಸಲಾತಿಯಲ್ಲೂ ಇತ್ತೀಚೆಗೆ ಹೊಸ ಸಮುದಾಯಗಳನ್ನು ಸೇರಿಸಿದೆ. ಬಿಪ್ರರಿಗೆ 2 ಅಥವಾ 3ರಷ್ಟು ಸೀಮಿತ ಮೀಸಲಾತಿ ಕೊಟ್ಟು ಕೂರಿಸಿದೆ. ಬ್ರಾಹ್ಮಣರಿಗೆ ಇಡಬ್ಲ್ಯೂಎಸ್ ಜಾರಿಗೊಳಿಸಿಲ್ಲ. ಸರ್ಕಾರ ಬ್ರಾಹ್ಮಣ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಸರ್ಕಾರ ಮಟ್ಟಿಗೆ ಹೋಗಬೇಕಾದ್ರೆ ಎಲ್ಲ ವಿಪ್ರರು ಒಗ್ಗೂಡಬೇಕು ಎಂದು ಬ್ರಾಹ್ಮಣ ಸಂಘಟನೆಗಳಿಗೆ ಎಕೆಬಿಎಂಎಸ್ ಅಧ್ಯಕ್ಷ ಅಶೋಕ ಹರನಹಳ್ಳಿ ಕರೆ ಕೊಟ್ಟಿದ್ದಾರೆ. ಮೀಸಲಾತಿಯ ನಿರ್ಧಾರದಿಂದ ಮೊದಲೇ ನಮಗೆ 10% ಮೀಸಲಾತಿಯನ್ನು ಇನ್ನೂ ಜಾರಿಗೊಳಿಸಿಲ್ಲ. ಅಷ್ಟಿದ್ದರೂ ಸಹ ಅದನ್ನು ಮತ್ತೆ ವಿಭಜನೆ ಮಾಡಿ ಮೀಸಲಾತಿ ಇರೋರಿಗೆ ಮತ್ತೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಈ ಇದರಲ್ಲಿ ನಮ್ಮ ಭಿನ್ನಾಭಿಪ್ರಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೋಬೇಕಾದ್ರೆ ಎಲ್ಲ ವಿಪ್ರ ಸಮುದಾಯದವರು ಒಟ್ಟಿಗೆ ಸೇರಿ ನಾವು ಒಂದು ಒಟ್ಟಾಗಿದ್ದೇವೆ ಅಂತ ಸರ್ಕಾರಕ್ಕೆ ಸಂದೇಶವನ್ನು ಕೊಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ರಾಜ್ಯಾದ್ಯಂತ ಸಾಗ್ತಿರುವ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಿದೆ. ಸಕ್ಕರೆನಾಡಲ್ಲಿ ಯಾತ್ರೆ ಮುಗಿಸಿದ್ದು ಇಂದಿನಿಂದ 8ರವರೆಗೆ ಬೀದರ್ ಜಿಲ್ಲೆಯಲ್ಲಿ 4 ದಿನ ಪಂಚರತ್ನ ರಥಯಾತ್ರೆ ಸಾಗಲಿದೆ. ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಲಿದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಶಾಸಕ ಬಂಡೆಪ್ಪ ಕಾಶೆಂಪುರ ಸೇರಿದಂತೆ ಜೆಡಿಎಸ್ ನಾಯಕರು ಭಾಗಿಯಾಗಲಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಗಣೇಶ ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನವಾಡದಲ್ಲಿ ಎಚ್ಡಿಕೆ ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಮ್ಲಾಪುರದಿಂದ ರಥಯಾತ್ರೆ ಆರಂಭವಾಗಿ ಮನ್ನಳ್ಳಿ, ಬೇಮಳಖೇಡ, ಚಾಂಗಲೇರಾದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜನವರಿ 7ರಂದು ಹುಮನಾಬಾದ್ ಕ್ಷೇತ್ರದ ಹುಮನಾಬಾದ್ನ ತೇರು ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು ಜನವರಿ 8ರಂದು ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಅಕ್ಕಮಹಾದೇವಿ ಮೈದಾನದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಮೋರ್ಕಂಡಿ ಗ್ರಾಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಜೆಡಿಎಸ್ ಬಿಜೆಪಿ ಬಿ ಟೀಮ್ ಎಂದು ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿತ್ತು. ಇದೀಗ ಅಂದಿನ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದದ ಮೈತ್ರಿ ಹೊಂದಾಣಿಕೆಯ ಸ್ಫೋಟಕ ಮಾಹಿತಿ ಬಿಜೆಪಿ ನಾಯಕರಿಂದಲೇ ಬಟಾಬಯಲಾಗಿದೆ. ಅಷ್ಟೇ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳದಂತೆ ಕೇಂದ್ರ ನಾಯಕರೇ ಎಚ್ಚರಿಕೆ ನೀಡಿದ್ದಾರಂತೆ. ಹಳೆ ಮೈಸೂರು ಭಾಗ ಅಂದ್ರೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುವುದು ಜೆಡಿಎಸ್ ಭದ್ರಕೋಟೆ ಅಂತ. ಇಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸೃಷ್ಟಿ ಮಾಡಿಕೊಳ್ಳಲು ಹೆಣಗಾಡುತ್ತಿದೆ. ಕೇಂದ್ರ ಬಿಜೆಪಿ ನಾಯಕರು ಮುಂಬರುವ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕೆಂದು ಸೀರಿಯಸ್ ಆಗಿ ತೆಗೆದುಕೊಂಡು ರಾಜ್ಯ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಹಳೆ ಮೈಸೂರು ಭಾಗವನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಬಿಜೆಪಿ ನಾಯಕರು ಸಚಿವರು ಪ್ರತಿದಿನ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ ಒಂದಲ್ಲ ಒಂದು ಕ್ಷೇತ್ರಕ್ಕೆ ಯಾವುದಾದರೂ ಕಾರ್ಯಕ್ರಮ ಹೆಸರಿನಲ್ಲಿ ಭೇಟಿ ನೀಡಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಕಲ್ಪ ತರುನಾಡು ತುಮಕೂರಿಗೆ ಕಮಲಕಲಿಗಳು ಲಗ್ಗೆಡಲಿದ್ದಾರೆ. ಪಕ್ಷ ಸಂಘಟನೆ ಹೆಸರಿನಲ್ಲಿ ಬಿಜೆಪಿ ಕೇಂದ್ರ ನಾಯಕರು ಆಗಮಿಸಲಿದ್ದಾರೆ. ತುಮಕೂರಿಗೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಜೆಪಿ ನಡ್ಡಾ ಬರುತ್ತಿದ್ದಾರೆ. ಅವರ ಜೊತೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಸಾಥ್ ನೀಡಲಿದ್ದಾರೆ. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ತುಮಕೂರಿನ ವಿಶ್ವವಿದ್ಯಾಲಯದ ಆವರಣದ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ನೇರವಾಗಿ ತುಮಕೂರಿನ ಸಿದ್ದಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಹಾಗೂ ಪ್ರಮುಖರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಭೆ ಬಳಿಕ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಜೆಪಿ ನಡ್ಡಾ ಹಾಗೂ ಅರುಣ್ ಸಿಂಗ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಶ್ರೀ ಶಿವಕುಮಾರ್ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಸಿದ್ದಲಿಂಗ ಶ್ರೀಗಳ ಆಶೀರ್ವಾದ ಪಡೆಯಲಿದ್ದಾರೆ. ಅಲ್ಲಿಂದ ಚಿತ್ರದುರ್ಗ ಹಾಗೂ ದಾವಣಗೆರೆ ಕಾರ್ಯಕ್ರಮಗಳತ್ತ ಪ್ರಯಾಣ ಬೆಳೆಸಲಿದ್ದಾರೆ.
ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿ ಅಖಾಡವನ್ನ ಸಿದ್ಧತೆ ಮಾಡಿಕೊಳ್ತಿದ್ದು, ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಪ್ಪಟ ಅಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತ ಹನುಮಂತಪ್ಪ ಅರಸಿಕೆರೆ ರೆಡ್ಡಿ ಭೇಟಿ ಮಾಡಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ಶಾಕ್ ನೀಡಿದ್ರು. ಕೇರಳದ ಅನ್ಸಾರಿ ಹನುಮಂತಪ್ಪ ಅರಸಿಕೆರೆಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಮತ್ತೆ ಕಾಂಗ್ರೆಸ್ಗೆ ಮರಳಿ ಎಳೆತಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೆಪಿಪಿ ಪಕ್ಷದ ಸ್ಥಾಪನೆ ಮೂಲಕ ರೆಡ್ಡಿಗಾರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿಗೆ ಟಕ್ಕರ್ ನೀಡುತ್ತಿದ್ದಾರೆ. ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅನ್ಸಾರಿ ಬೆಂಬಲಿಗ ಹಾಗೂ ಕಾರ್ಯಕರ್ತರನ್ನು ಒಬ್ಬೊಬ್ಬರನ್ನಾಗಿ ಸೆಳೆಯುತ್ತಿದ್ದಾರೆ. ಇದರಿಂದ ತಳಮಳಗೊಂಡು ಕೆರಳಿದ ಅನ್ಸಾರಿ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರೊಂದಿಗೆ ಚರ್ಚೆ ಮಾಡಿದ್ದಾರೆ. ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹನುಮಂತಪ್ಪ ಅರಸಿಕೆರೆಣ್ಣ ಮತ್ತೆ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ. ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲಿಗೆ ಹೋಗುವುದಿಲ್ಲ ಎಂದು ಹನುಮಂತಪ್ಪ ತಿಳಿಸಿದ್ದಾರೆ. ರಾಜ್ಯ ರಾಜಧಾನಿ ಹಾಗೂ ಸಾಂಸ್ಕೃತಿಕ ನಗರಿಯನ್ನು ಬೆಳೆಸುತ್ತಿರುವ ಎಕ್ಸ್ಪ್ರೆಸ್ ವೇ ಕಾಮಗಾರಿ ಇನ್ನೇನು ಪೂರ್ಣಗೊಳ್ಳುವ ಹಂತ ತಲುಪಿದೆ. ಹೀಗಿದ್ರೂ ಕೆಲವೆಡೆ ಆಗಮನ ಮತ್ತು ನಿರ್ಗಮನ ರಸ್ತೆಗಳಿಲ್ಲ ಎಂಬ ಆರೋಪಗಳು ಜನಪ್ರತಿನಿಧಿಗಳೇ ಮುನ್ನೆಲೆಗೆ ತಂದಿದ್ದಾರೆ. ಹೀಗಾಗಿ ಈ ಎಲ್ಲ ಆರೋಪಗಳಿಂದ ಮುಕ್ತವಾಗುವ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಒಂದಷ್ಟು ಯೋಜನೆ ರೂಪಿಸಿಕೊಂಡಿದೆ. ಇಂದು ಆಗಮಿಸಲಿರುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹೆದ್ದಾರಿ ಪ್ರಾಧಿಕಾರವು ಎಂಟ್ರಿ ಹಾಗೂ ಎಕ್ಸಿಟ್ಗಳ ಬಗ್ಗೆ ವಿವರಿಸಲಿದೆ. ಬೆಳಗ್ಗೆ 9:30ಕ್ಕೆ ಎಚ್ಎಎಲ್ ಏರ್ಪೋರ್ಟ್ನಿಂದ ಹೊರಡಲಿರುವ ಗಡ್ಕರಿ 9:45ಕ್ಕೆ ಮೈಸೂರು ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇಯನ್ನು ಪರಿಶೀಲಿಸಲಿದ್ದಾರೆ. ಮಧ್ಯಾಹ್ನ 1:00 ಬೆಂಗಳೂರು ಮೈಸೂರು ದಶಪಥ ರಸ್ತೆ ವೈಮಾನಿಕ ಪರೀಕ್ಷೆ ನಡೆಸಲಿದ್ದಾರೆ. ನಂತರ ರಸ್ತೆ ಮಾರ್ಗದ ಮೂಲಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿತಿನ್ ಗಡ್ಕರಿ ಭೇಟಿ ಕೊಡಲಿದ್ದಾರೆ. ಸಂಜೆ 5:30ಕ್ಕೆ ನ್ಯಾಷನಲ್ ಹೈವೇ ಯೋಜನೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಅಧಿಕಾರಿಗಳ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಿದ್ದಾರೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಕಾಮಗಾರಿ ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದು ನಿಂತಿದೆ. ಕೇಂದ್ರ ಸಾರಿಗೆ ಸಚಿವರು ಸಹ ಇಂದು ಹೆದ್ದಾರಿ ವೀಕ್ಷಣೆ ಮಾಡುತ್ತಿದ್ದಾರೆ. ಇದರ ಮಧ್ಯೆ ಇದೀಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಇಂತಹದ್ದೇ ಹೆಸರಿಡಬೇಕು ಎಂದು ಪೈಪೋಟಿ ಶುರುವಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬರೋಬ್ಬರಿ 11,000 ಕೋಟಿ ವೆಚ್ಚದಲ್ಲಿ ರೆಡಿಯಾಗ್ತಿದೆ. ಅಲ್ಲದೆ ರಸ್ತೆ ಕಾಮಗಾರಿ ಬಹುತೇಕ ಮುಗಿಯುವ ಹಂತದಲ್ಲಿದೆ. ಈ ಮಧ್ಯೆ ಈ ಹೆದ್ದಾರಿಗೆ ನಾಮಕರಣ ವಿಚಾರವಾಗಿ ರಾಜಕಾರಣಿಗಳು ಜಿದ್ದಿಗೆ ಬಿದ್ದಿದ್ದಾರೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ದಶಪಥ ಎಕ್ಸ್ಪ್ರೆಸ್ ಹೈವೇಗೆ ಕಾವೇರಿ ಎಕ್ಸ್ಪ್ರೆಸ್ ವೇ ಎಂದು ಹೆಸರಿಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಇತ್ತ ಬಿಜೆಪಿ ನಾಯಕ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರು ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದು ದಶಪಥ ಹೆದ್ದಾರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡುವಂತೆ ಪತ್ರ ಬರೆದಿದ್ದಾರೆ. ವಿದ್ಯಾಕಾಶಿ, ಪೇಡಾನಗರಿ, ಸಾಹಿತಿಗಳ ನಾಡು, ಹೀಗೆ ಹಲವು ಹೆಸರುಗಳಿಂದಲೇ ಗುರುತಿಸಿಕೊಂಡ ಧಾರವಾಡದಲ್ಲೀಗ 26ನೇ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಆದರೆ ಎಂದೂ ಕಾಣದ ರಸ್ತೆಗಳ ದುರಸ್ತಿ ಭಾಗ್ಯ ಇದೀಗ ಮೋದಿ ಆಗಮನದಿಂದ ತೇಪೆ ಹಚ್ಚುವ ಕಾರ್ಯ ನಡೀತಿದೆ. ಮುಂಚೆ ಈ ರಸ್ತೆಯಲ್ಲಿ ಸಾಗಬೇಕು ಅಂದ್ರೆ ಜನರು ಕೈಯಲ್ಲಿ ಜೀವ ಹಿಡ್ಕೊಂಡು ಹೋಗಬೇಕಿತ್ತು. ಎಷ್ಟೇ ಮನವಿ ಸಲ್ಲಿಸಿದ್ರೂ ಕೂಡ ಕ್ಯಾರಿಯನದ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇದೀಗ ದಿಢೀರ್ ರಸ್ತೆ ರಿಪೇರಿಗೆ ಮುಂದಾಗಿದೆ. ಜನವರಿ 12-16 5 ದಿನಗಳ ಕಾಲ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಧಾರವಾಡದ ಡಿಸಿ ಕಚೇರಿ ಸುತ್ತಮುತ್ತ ಇರುವ ಪ್ರಮುಖ ರಸ್ತೆಗಳಿಗೆ ಡಾಂಬರ್ ಭಾಗ್ಯ ಒದಗಿ ಬಂದಿದೆ. ಕೆಸಿಡಿ ವೃತ್ತ, ಪಿಡಬ್ಲ್ಯೂಡಿ ರಸ್ತೆ, ಯೂನಿವರ್ಸಿಟಿ ರಸ್ತೆ ಸೇರಿದಂತೆ ಎಲ್ಲೆಲ್ಲಿ ಯುವಜನೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆಯೋ ಅಲ್ಲಿನ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಾಗ್ತಿದೆ. ಇದಕ್ಕಾಗಿಯೇ 3.8 ಕೋಟಿ ಹಣವನ್ನ ಜಿಲ್ಲಾಡಳಿತ ಖರ್ಚು ಮಾಡ್ತಿದೆ. ಇಷ್ಟೆಲ್ಲ ಮಾಡ್ತಿದ್ರು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಾಫಿ ನಾಡಿನ ಚಾರ್ಮಡಿ ಘಾಟ್ನ ಸೌಂದರ್ಯ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂಥದ್ದು. ಆದ್ರೆ ಈ ಸೌಂದರ್ಯ ಸಾಯೋದಕ್ಕೆ, ಸಾಯಿಸೋದಕ್ಕೆ, ಸಾಯಿಸಿ ಹೆಣ ಎಸೆಯೋದಕ್ಕೆ ಅಷ್ಟೇ ಫೇಮಸ್ಸು. ಆ ಸೌಂದರ್ಯದ ಕಣಿಯಲ್ಲಿ ಸಿಕ್ಕ ಶವಕ್ಕಿಂತ ಕರಗಿದ್ದೇ ಹೆಚ್ಚು. ಅದರೀಗ ರಾಜಧಾನಿ ಪೊಲೀಸರು 9 ತಿಂಗಳ ಹಿಂದಿನ ಶವವನ್ನ ಈಗ ಅದೇ ಸೌಂದರ್ಯದಲ್ಲಿ ಹುಡುಕಾಡ್ತಿದ್ದಾರೆ. ಸಬ್ಸಿಡಿಯಲ್ಲಿ ಕಾರು ಕೊಡಿಸ್ತೀನೆಂದು ಹಣ ಪಡೆದು ಮೋಸ ಮಾಡಿದನೆಂದು ಬೆಂಗಳೂರಿನ ಕೋಣನಕುಂಟೆ ಮೂಲದ ಶರತ್ ಎಂಬಾತನನ್ನ ಹಣ ಕೊಟ್ಟವರು ಅಪಹರಿಸಿ ಹಲ್ಲೆ ಮಾಡಿ ಕೊಲೆಗೈದು ಮೃತದೇಹವನ್ನ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಎಸೆದಿದ್ರು. ಬೆಂಗಳೂರಿನಲ್ಲಿ ಶರತ್ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ಸಂಬಂಧ 5 ಆರೋಪಿಗಳನ್ನ ಬಂಧಿಸಿದ ಬೆಂಗಳೂರು ಪೊಲೀಸರು ಬಂಧಿತರ ಮಾಹಿತಿ ಮೇರೆಗೆ ಚಾರ್ಮಾಡಿ ಘಾಟ್ನಲ್ಲಿ ಮೃತದೇಹವನ್ನ ಹುಡುಕಾಡ್ತಿದ್ದಾರೆ.
ಜಾರ್ಮಡಿ ಘಾಟ್ ಸಾವಿರಾರು ಅಡಿ ಎತ್ತರದ ಪ್ರಪಾತದ ಪ್ರದೇಶ, ದಟ್ಟ ಕಾನನ, ಅಸಂಖ್ಯಾತ ಪ್ರಾಣಿಗಳ ಆವಾಸ ಸ್ಥಾನ, ಜೊತೆಗೆ ಯಥೇಚ್ಛವಾಗಿ ಮಳೆ ಬೀಳುವ ಪ್ರದೇಶ. ಇಂಥ ದುರ್ಗಮ ಪ್ರದೇಶದಲ್ಲಿ 9 ತಿಂಗಳ ಹಿಂದಿನ ಹೆಣ ಹುಡುಕೋದು ಕಷ್ಟ ಸಾಧ್ಯವಾಗಿದೆ. ಆದಾಗ್ಯೂ ಆರೋಪಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿರುವ ಪೊಲೀಸರು ಅವರು ತೋರಿಸಿರುವ ಜಾಗಗಳಲ್ಲಿ ಮೃತದೇಹವನ್ನ ಸರ್ಚ್ ಮಾಡುತ್ತಿದ್ದಾರೆ. ಪೋಕ್ಸೊ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಚಿತ್ರದುರ್ಗದ ಮುರುಘಾ ಶ್ರೀಗಳು ಮಠದ ಪರಂಪರೆಗೆ ಧಕ್ಕೆ ತಂದ್ರ ಎಂಬ ಆರೋಪ ಕೇಳಿಬಂದಿದೆ. ಕೊಡಗಿನಲ್ಲಿರುವ ಶಾಖಾ ಮಠಗಳ ಜೀರ್ಣಾವಸ್ಥೆಗೆ ಶ್ರೀಗಳೇ ಕಾರಣ ಎಂದು ಹೇಳಲಾಗ್ತಿದೆ. ಹಲವು ವರ್ಷಗಳಿಂದ ಶಾಖಾ ಮಠಗಳಿಗೆ ಸ್ವಾಮೀಜಿ ನೇಮಿಸಿಲ್ಲ. ಹೀಗಾಗಿ ವಿರಕ್ತ ಮಠ, ಬೇಳೂರು ಮಠ, ಅಬ್ಬಿಮಠ, ಗುತ್ತಿಮಠ ಸ್ವಾಮೀಜಿಗಳು ಇಲ್ಲದೆ ಅನಾಥವಾಗಿದ್ದು ಮ್ಯಾನೇಜರ್ಗಳೇ ಆಡಳಿತ ನಡೆಸುತ್ತಿದ್ದಾರೆ. ಸ್ವಾಮೀಜಿಗಳು ಇಲ್ಲದೆ ಮಠಗಳು ಅನಾಥವಾಗಿದ್ದು ಭಕ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಕೊಡಗಿನಲ್ಲಿ ಮುರುಘಾ ಮಠದ ಸಾವಿರಾರು ಎಕರೆ ಆಸ್ತಿ ಮಾರಾಟ ಮಾಡಲಾಗಿದೆ. 3,600 ಎಕರೆ ಇದ್ದ ಮಠದ ಆಸ್ತಿ ಕೇವಲ 600 ಎಕರೆ ಮಾತ್ರ ಇದೆ. ಕಳೆದ 10 ವರ್ಷಗಳಿಂದ ಹಂತ ಹಂತವಾಗಿ 3,000 ಎಕರೆ ಭೂಮಿಯನ್ನು ಮಾರಾಟ ಮಾಡಲಾಗಿದೆ. ಶ್ರೀಗಳು ಜೈಲು ಸೇರಿದ ಮೇಲೂ ಇತ್ತ ಮ್ಯಾನೇಜರ್ ಆಸ್ತಿ ಮಾರಾಟ ಮಾಡಿದ್ದು ಮ್ಯಾನೇಜರ್ ವಿರುದ್ಧ ವೀರಶೈವ ಸಮುದಾಯದವರು ಸಿಡಿದೆದ್ದಿದ್ದಾರೆ. ಅಳಿದುಳಿದ ಆಸ್ತಿಯ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದ್ದು ಮಠದ ಆಸ್ತಿ ಉಳಿಸಲು ವೀರಶೈವ ಸಮುದಾಯ ಹೋರಾಟಕ್ಕೆ ಸಜ್ಜಾಗಿದೆ. ಅಲ್ಲದೆ ಚಿತ್ರದುರ್ಗ ಮಠದಿಂದ ಸ್ವಾಮೀಜಿ ನೇಮಕ ಮಾಡದೇ ಇದ್ರೆ ನಾವೇ ನೇಮಿಸಿಕೊಳ್ತೀವಿ ಎಂದು ಬೃಹನ್ ಮಠಕ್ಕೆ ಎಚ್ಚರಿಕೆ ಕೊಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಜನರು, ಅತ್ಯಂತ ಭಕ್ತಿಯಿಂದ ರಥವನ್ನು ಎಳೆಯುತ್ತಿರುವ ಭಕ್ತರು, ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಚನ್ನಬಸಪ್ಪ ತಾತ ಜಾತ್ರಾ ಮಹೋತ್ಸವದಲ್ಲಿ. ಇಂದು ಸಂಭ್ರಮದಿಂದ ನಡೆಯುತ್ತಿದ್ದ ಜಾತ್ರೆಯಲ್ಲಿ ಅವಘಡವೊಂದು ಸಂಭವಿಸಿದೆ. ಕೊಪ್ಪಳದ ಗಂಗಾವತಿಯ ಚನ್ನಬಸಪ್ಪ ತಾತ ಜಾತ್ರೆ ಹಿನ್ನೆಲೆ ಆರಾಧ್ಯ ದೈವ ಶ್ರೀ ಚನ್ನಬಸಪ್ಪ ತಾತನ ಜಾತ್ರಾ ಮಹೋತ್ಸವದಲ್ಲಿ ಮಹಾರಥದ ಕಳಸದ ರಕ್ಷಣಾ ಕೊಡೆ ಮುರಿದು ಬಿದ್ದಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆದ ಮಹಾರಥೋತ್ಸವದಲ್ಲಿ ರಥಕ್ಕೆ ತಂದಿ ತಲುಗಿ ಈ ಅವಘಡ ಸಂಭವಿಸಿದೆ. ಕಳಸದ ರಕ್ಷಣಾ ಕೊಡೆ ಮುರಿದು ಬಿದ್ದ ಕಾರಣ ಭಕ್ತರು ಶಾಕ್ ಆಗಿದ್ದಾರೆ. ಇದು ಅಪಶಕುನದ ಸಂಕೇತವಾಗಿದೆಯೇ ಎಂದು ಭಕ್ತರಲ್ಲಿ ಆತಂಕ ಮೂಡಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ತಾರಕಕ್ಕೇರುತ್ತಲೇ ಇದೆ. ಅರಣ್ಯ ಇಲಾಖೆಯಿಂದ ಸಿಗದ ಸ್ಪಂದನೆ, ವನ್ಯಜೀವಿಗಳ ದಾಳಿಯಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಅದರಲ್ಲೂ ಶೇಕಡ 50%ರಷ್ಟು ಅರಣ್ಯ ಪ್ರದೇಶವನ್ನೇ ಹೊಂದಿರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಗ್ರಾಮೀಣ ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ದಾರೆ. ಚಿರತೆ, ಆನೆ, ಹುಲಿ ಇವುಗಳು ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮಸ್ಥರ ಒಡನಾಡಿಯಾಗ್ಬಿಟ್ಟಿವೆ. ಯಾವಾಗ ಬೇಕಾದರೂ ಚಿರತೆ ದಾಳಿ ನಡೆಸಬಹುದು ಎಂಬ ಆತಂಕದಲ್ಲೇ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ. ಸಮಸ್ಯೆ ಇಷ್ಟೆಲ್ಲ ಬಿಗಡಾಯಿಸಿದ್ರೂ ಅರಣ್ಯಾಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಲೇ ಇದೆ. ಇವೆಲ್ಲದರ ನಡುವೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಜಮೀನುಗಳಲ್ಲಿ ಚಿರತೆ ಹಾವಳಿ ಹೆಚ್ಚಿದ್ದು 15ಕ್ಕೂ ಹೆಚ್ಚು ಬೋನ್ಗಳನ್ನು ಕಾಡಂಚಿನ ಪ್ರದೇಶದಲ್ಲಿ ಇರಿಸಲಾಗಿದೆ. ಆದರೆ ಬೋನ್ ಇಟ್ಟಿರೋದು ಮಾತ್ರ ವ್ಯರ್ಥ ಎಂದು ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಅರಣ್ಯ ಇಲಾಖೆಯವ್ರಿಗೆ ನಾವು ಎಷ್ಟೇ ಹೇಳಿದ್ರು ಸಹ ಮೌಖಿಕವಾಗಿ ಹೇಳ್ತಿದ್ವಿ, ಫೋನ್ ಮುಖಾಂತರ ಹೇಳ್ತಿದ್ವಿ, ಆಫೀಸ್ಗೆ ಹೋಗಿ ಕರಿತೀವಿ. ಆ ಸಿ ಎಫ್ ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಚಿರತೆಗಳಿಗೆ ಬೋನ್ ಇಡಬೇಕು, ಚಿರತೆಗಳಿಗೆ ಬೋನ್ ಇಟ್ಟರೆ ಅದಕ್ಕೆ ಬರೀ ಖಾಲಿ ಬೋನ್ ಇಟ್ಬಿಟ್ಟು ಹೋಗ್ತಾರೆ ಬಂದು ಹೇಳಿದ್ರೆ. ಅಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ನಾವು ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಅಂತ ಹೇಳ್ತಾರೆ, ಅದು ಸರಿ ಹೋಗಲ್ಲ. ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಕೊನೆಗೂ ಜನರ ನಿದ್ದೆಗೆಡಿಸಿದ ಚಿರತೆ ಸೆರೆಯಾಗಿದೆ. ಕೊರಟಗೆರೆ ಪಟ್ಟಣ ಬಸವನಬೆಟ್ಟ ಸಮೀಪ ಜನ ಜಾನುವಾರುಗಳಿಗೆ ಉಪಟಳ ನೀಡುತ್ತಿದ್ದ ಚಿರತೆ ಬೋನಿಗೆ ಬಿದ್ದಿದ್ದು ಜನರು ನಿಟ್ಟಿಸಿರು ಬಿಡುವಂತಾಗಿದೆ. ಒಂದು ವಾರದಿಂದ ಈ ಭಾಗದಲ್ಲಿ 2 ಚಿರತೆಗಳ ಸೆರೆ ಹಿಡಿಯಲಾಗಿದ್ದು ಇನ್ನು 4 ಚಿರತೆಗಳು ಇರುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕಲಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿದ್ದ ಕರಡಿಗಳು ಅರಣ್ಯ ಇಲಾಖೆ ಇರಿಸಿದ ಬೋನಿಗೆ ಬಿದ್ದಿವೆ. ಬೋನಿನಲ್ಲಿ ಬಿದ್ದ ಕರಡಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಕರಡಿ ಮರಿ ಬಿದ್ದಿದ್ದು ನಂತರ ಕರಡಿ ಮರಿಯನ್ನು ಹುಡುಕಿ ತಾಯಿ ಬಂದಿದೆ. ಕರಡಿ ಮರಿ ಹಾಗೂ ತಾಯಿಯನ್ನ ಸುರಕ್ಷಿತವಾಗಿ ಬಿಡಲಾಗಿದೆ. ಹಲವು ಕ್ಲಿಷ್ಟಕರ ಅಪರಾಧ ಪ್ರಕರಣವನ್ನು ಸುಲಭವಾಗಿ ಭೇದಿಸಲು ಪೊಲೀಸರಿಗೆ ಸಾಥ್ ನೀಡಿದ್ದ ಚಾಣಕ್ಯ ಶ್ವಾನ ರಾಮ್ ಅಕಾಲಿಕ ನಿಧನ ಹೊಂದಿದೆ. ಕಳೆದ 6 ವರ್ಷಗಳ ತನ್ನ ಸೇವಾವಧಿಯಲ್ಲಿ 30ಕ್ಕೂ ಹೆಚ್ಚು ಕ್ಲಿಷ್ಟಕರ ಅಪರಾಧ ಪ್ರಕರಣವನ್ನು ಭೇದಿಸಲು ಪೊಲೀಸರಿಗೆ ನೆರವಾಗಿದೆ. ಜಿಲ್ಲಾ ಶ್ವಾನದಳದ ಕ್ರೈಂ ವಿಭಾಗದ ಶ್ವಾನ ರಾಮ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಜಿಲ್ಲಾ ಪೊಲೀಸ್ ಇಲಾಖೆಗೆ ಬಲಗೈ ಮುರಿದಂತಾಗಿದೆ.
2017ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡ ಡಾಬರ್ಮನ್ ಪಿಂಚ್ ಜಾತಿಯ ಸೇರಿದ ಶ್ವಾನಕ್ಕೆ ರಾಮ ಎಂದು ಹೆಸರಿಟ್ಟ ಪೊಲೀಸ್ ಶ್ವಾನದಳ ವಿಭಾಗದ ಸಿಬ್ಬಂದಿ ಅಡುಗೋಡಿಯ ಡಿಎಲ್ಆರ್ ವಿಭಾಗದಲ್ಲಿ ತರಬೇತಿ ಕೊಡಿಸಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳ ಪತ್ತೆಗೆ ನಿಯುಕ್ತಿಗೊಳಿಸಲಾಯಿತು. ಅಪರಾಧ ಪ್ರಕರಣಗಳ ಪತ್ತೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಈ ಶ್ವಾನ 30ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳ ಪತ್ತೆಯಲ್ಲಿ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿತ್ತು. ಅಕಾಲಿಕ ಮರಣಕ್ಕೀಡಾದ ಶ್ವಾನ ರಾಮ್ಗೆ ಪೊಲೀಸ್ ಇಲಾಖೆಯ ವತಿಯಿಂದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಎಂಬ ಮಾತಿದೆ. ಅದೇ ರೀತಿ ಸರ್ಕಾರ ಜನರಿಗೆ ಅದೆಷ್ಟು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದು ಜನರಿಗೆ ಮಾತ್ರ ಸೇರೋದಿಲ್ಲ. ಗದಗದ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆಯ ಅಂದಾ ದರ್ಬಾರ್ಗೆ ಜನರು ಹೈರಾಣಾಗಿದ್ದು ಸರ್ಕಾರದ ಯೋಜನೆಯನ್ನು ಜನರಿಗೆ ನೀಡೋ ಬದಲು ಸ್ವಂತಕ್ಕೆ ಉಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ನಗರಸಭೆಯ ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಎರಡು ಬೋರ್ವೆಲ್ಗಳ ನೀರನ್ನು ಸ್ವಂತ ಕಲ್ಯಾಣ ಮಂಟಪಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಎರಡರಿಂದ ಮೂರು ವಾರ ಕಳೆದರೂ ಕೂಡ ವಾರ್ಡ್ನ ಜನರಿಗೆ ಕುಡಿಯೋ ನೀರು ಬಿಡ್ತಿಲ್ಲ. ಅಲ್ಲದೆ ಐತಿಹಾಸಿಕ ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀರು ಸಿಗ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊರೆಸಿರುವ ಬೋರ್ವೆಲ್ಗಳನ್ನ ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡಿದ್ದು ಸಾರ್ವಜನಿಕರಿಗೆ ಬಳಸಿಕೊಳ್ಳಲು ಬಿಡ್ತಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಜನರ ಮನವಿಗೆ ಕ್ಯಾರೆ ಎನ್ನುತ್ತಿಲ್ಲ. ಅಕ್ರಮ ಭೂ ಒತ್ತುವರಿ ತೆರವಿಗೆ ಮುಂದಾದ ಅರಣ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ಜೊತೆ ಗ್ರಾಮಸ್ಥರ ಗಲಾಟೆ ನಡೆದು ಘಟನೆಯಲ್ಲಿ ನೂಕಾಟ ತಳ್ಳಾಟ ನಡೆದಿದೆ. ಕೋಲಾರ ತಾಲೂಕು ನಾಗಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗಲಾಟೆಯಲ್ಲಿ ಓರ್ವ ಅರಣ್ಯ ಸಿಬ್ಬಂದಿಗೆ ಗಾಯವಾಗಿದೆ. ನಾಗಲಾಪುರ ಗ್ರಾಮದ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದ್ರಿಂದ ಅದನ್ನು ತೆರವುಗೊಳಿಸಲು ಅರಣ್ಯ ಸಿಬ್ಬಂದಿ ಅಲ್ಲಿಗೆ ತೆರಳಿದ್ದ ವೇಳೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಾಗಲಾಪುರ ಗ್ರಾಮದ ನಾಗರಾಜು ಎಂಬುವರಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಅರಣ್ಯ ಭೂಮಿ ಮರುಸ್ವಾಧೀನಕ್ಕೆ ಬಂದ ಪೊಲೀಸರ ಮೇಲೆ ಕುಟುಂಬಸ್ಥರು ಕಿಡಿಕಾರಿದ್ರು. ಗಲಾಟೆ ವಿಕೋಪಕ್ಕೆ ತಿರುಗಿ ಓರ್ವ ಅರಣ್ಯ ಸಿಬ್ಬಂದಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಮ್ಮ ಮೇಲೆ ಹಲ್ಲೆಗೆ ಯತ್ನ ಮಾಡಲು ಮುಂದಾದ ರೈತರ ಕುಟುಂಬವನ್ನ ವೇಮಗಲ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊನೆಗೂ ಪೊಲೀಸರ ಸಹಕಾರದೊಂದಿಗೆ ಅಕ್ರಮ ಜಮೀನು ಒತ್ತುವರಿ ತೆರವು ಮಾಡಿ ಅರಣ್ಯ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗಿದೆ. ಮೊನ್ನೆಯಷ್ಟೇ ಬೆಂಗಳೂರಿನ ರಾಜಾನುಕುಂಟೆ ಬಳಿಯ ಪ್ರೆಸಿಡೆನ್ಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಯುವಕನೊಬ್ಬ ವಿದ್ಯಾರ್ಥಿನಿ ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದ. ಪ್ರೀತಿಯನ್ನು ನಿರಾಕರಿಸಿದ್ದು ಅನ್ನೋ ಕಾರಣಕ್ಕೆ ಕಾಲೇಜಿಗೆ ಬಂದು ಆಕೆಯನ್ನು ಚಾಕುವಿನಿಂದ ಇರಿದು ನಂತರ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದ. ಆದರೆ ಮಗಳನ್ನು ಕಳೆದುಕೊಂಡಿರುವ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ತಾನು ಕೂಲಿ ಮಾಡಿದ್ರೂ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು, ಗಂಡನ ಆಸೆಯಂತೆ ಮಗಳು ವಿದ್ಯಾವಂತಳಾಗಬೇಕು ಅನ್ನೋ ತಾಯಿ ಕನಸು ನುಚ್ಚು ನೂರಾಗಿದೆ. ಇನ್ನು ಇಬ್ಬರದ್ದು 2 ವರ್ಷದ ಪ್ರೀತಿ ಜೊತೆಗೆ ದೂರದ ಸಂಬಂಧ ಕೂಡ ಎನ್ನಲಾಗಿದೆ. ಅದಕ್ಕಾಗಿ ಗಾಯಾಳು ಪವನ್ ಕಲ್ಯಾಣ್ ತನ್ನ ಎದೆಯ ಭಾಗದಲ್ಲಿ ಹಚ್ಚೆ ಹಾಕಿಸಿಕೊಂಡಿದ್ದಾನೆ. ಆದ್ರೆ ತಂದೆ ತಾಯಿಯರನ್ನು ಸಹ ಕಾಲೇಜು ಕ್ಯಾಂಪಸ್ನೊಳಗೆ ಬಿಡದವರು ಬೇರೆ ಕಾಲೇಜಿನ ಯುವಕ ಕ್ಯಾಂಪಸ್ನೊಳಗೆ ಹೇಗೆ ಬಂದ? ಬ್ಯಾಗ್ನಲ್ಲಿ ಚಾಕು ತೆಗೆದುಕೊಂಡು ಬಂದು ಕತ್ತು, ಎದೆ ಮತ್ತು ಹೊಟ್ಟೆಗೆ ತಿವಿದು ಹತ್ಯೆ ಮಾಡಿದ್ರೆ ಇವರೇನು ಮಾಡ್ತಿದ್ರು? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಎಂದು ಕುಟುಂಬಸ್ಥರು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಬೇರೆ ಹುಡುಗ ಚಾಕು ಎತ್ಕೊಂಡು ಒಳಗಡೆ ಚುಚ್ಚಿ ಚುಚ್ಚಿ ಸಾಯಿಸಿದಾನಂದ್ರೆ ಇದಕ್ಕೆ ಇನ್ನೂ ಏನೂ ಕ್ರಮ ತಗೊಂಡಿಲ್ಲ ಸರ್ ಗೌರ್ಮೆಂಟು. ಅದಕ್ಕೆ ನನಗೆ ನ್ಯಾಯ ಕೊಡಿಸ್ಬೇಕು. ಒಂದೆಡೆ ಅಧಿಕಾರಿಗಳೊಂದಿಗೆ ವಾಗ್ವಾದ, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿರುವ ಅನ್ನದಾತರು. ರೈತರ ಜಮೀನನ್ನ ವಶಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಕುಂದಾಣ ಹೋಬಳಿಯ 867 ಎಕರೆ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ಸರ್ಕಾರ ಕೆಐಡಿಬಿ ಮೂಲಕ ಮುಂದಾಗಿದೆ. ಅರವನಹಳ್ಳಿ, ದೊಡ್ಡಗೊಲ್ಲಹಳ್ಳಿ, ಚಪ್ಪರದಹಳ್ಳಿ ಹಾಗೂ ಬೈರದಿನಹಳ್ಳಿ ಗ್ರಾಮಗಳ 10% ರೈತರು ಭೂಮಿ ಕೊಡಲು ಒಪ್ಪಿದ್ರೆ ಉಳಿದ 90% ರೈತರು ಭೂಸ್ವಾಧೀನಕ್ಕೆ ವಿರೋಧಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಆರ್ ಲತಾ ಅವರ ನೇತೃತ್ವದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಮತ್ತು ರೈತರ ಸಮ್ಮುಖದಲ್ಲಿ ಎಲ್ಲರ ಒಮ್ಮತಕ್ಕಾಗಿ ದರ ನಿಗದಿ ಸಲಹಾ ಸಮಿತಿ ಸಭೆ ಏರ್ಪಡಿಸಲಾಗಿತ್ತು. ಜಮೀನು ನೀಡಲು ರೈತರ ನಡುವೆ ಪರವಿರೋಧ ಉಂಟಾಗಿ ಗಲಾಟೆ ನಡೆದಿದೆ. ಇನ್ನು ಬೆಲೆ ನಿಗದಿ ಮಾಡುವ ಜಾಗದಲ್ಲಿ ಗಲಾಟೆಯಾದ ಕಾರಣ ಆಕ್ರೋಶಗೊಂಡ ರೈತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಪ್ರಾಣ ಹೋದ್ರೂ ಸಿದ್ಧ, ಜಮೀನು ನೀಡಲವೆಂದು ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು.